ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 13:21 14 ಪ್ರಾರಂಭದ ವಚನದವರೆಗೂ ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 14:2-14 ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಧ್ಯಾನಕ್ಕಾಗಿ ನೀವೆಲ್ಲರೂ ನಿಮ್ಮ ಸತ್ಯವೇದ ಪೆನ್ನು ಪುಸ್ತಕದೊಂದಿಗೆ ಸಿದ್ಧರಾಗಿದ್ದೀರಲ್ಲವೇ? ಹಾಗಾದರೆ ಬಂದಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:2 ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಾವು ತಂದೆಯ ಮನೆ ಅಂದರೇನು ಎಂಬುದಾಗಿ ಮೊದಲಿಗೆ ತಿಳಿದುಕೊಳ್ಳೋಣ. ನೋಡಿರಿ, ತಂದೆಯ ಮನೆ ಅಂದರೆ ನಾವು ಜೀವಿಸುವ ಈ ವಿಶಾಲವಾದ ವಿಶ್ವವಾಗಿದೆ. ಅದರಲ್ಲಿನ ಬಹು ಚಿಕ್ಕದಾದ ಒಂದು ಗ್ರಹದಲ್ಲಿ ನಾವು ವಾಸಿಸುತ್ತಾ ಇದ್ದೇವೆ. ಹೌದು, ಈ ಬೃಹತ್ ಆಕಾಶ ಮಂಡಲದಲ್ಲಿ ನಾವು ಒಂದು ಚಿಕ್ಕ ಧೂಳಿನಂತಿದ್ದೇವೆ. ಸರ್ ಜೇಮ್ಸ್ ಜೀನ್ಸ್ ಎಂಬುವರು ಈ ವಿಶ್ವವನ್ನು ವಿಸ್ತರಿಸುತ್ತಿರುವ ವಿಶ್ವ ಎಂಬುದಾಗಿ ಕರೆದರು. ಮೊದಲಿಗೆ ಜನರು ಈ ಭೂಮಿಯು, ಇತರ ನಕ್ಷತ್ರಗಳು ಹಾಗೂ ಗ್ರಹಗಳು ಆಕಾಶದಲ್ಲಿ ಜೋತಾಡುತ್ತಿವೆ ಎಂಬುದಾಗಿ ತಿಳಿದಿದ್ದರು. ಬಳಿಕ ಸತತ ಸಂಶೋಧನೆಗಳಾಗುತ್ತಾ ಬಂದವು. ಆಗ ನಾವು ವಾಸಿಸುತ್ತಿರುವ ಈ ಭೂಮಿಯು ಸೂರ್ಯನ ಸುತ್ತಲೂ ತಿರುಗುವ ಒಂದು ಗ್ರಹವೆಂದು ಕಂಡುಕೊಂಡರು. ನೋಡಿರಿ, ಸೂರ್ಯ ವ್ಯೂಹದಂಥ ಅನೇಕ ನಕ್ಷತ್ರ ವ್ಯೂಹಗಳು ಈ ವಿಶ್ವ ಮಂಡಲದಲ್ಲಿ ಇರುತ್ತವೆ. ಇಂತಹ ಒಂದು ನಕ್ಷತ್ರ ವ್ಯೂಹವನ್ನು ಆಕಾಶಗಂಗೆ ಎನ್ನುತ್ತಾರೆ. ಇಂತಹ ಎಷ್ಟೋ ಆಕಾಶಗಂಗೆಗಳು ನಮ್ಮ ಸುತ್ತಲೂ ಇರುತ್ತವೆ. ನಮಗೆ ಅತಿ ಸಮೀಪವಾದ ಆಕಾಶಗಂಗೆ ಎಂದರೆ ಆಂಡ್ರೋಮೀಡಾ ಎಂಬುದಾಗಿ. ಪ್ರಿಯರೇ, ಇಂತಹ ಅನೇಕ ಆಕಾಶಗಂಗೆಗಳ ಸಮೂಹವನ್ನು ಕಾಸಾರ್ ಎಂದು ಕರೆಯುತ್ತಾರೆ. ಆದರೆ ಇದೂ ಕೊನೆಯಲ್ಲ. ಇಂತಹ ಅನೇಕ ಕಾಸಾರ್ಗಳ ಒಂದು ಮಂಡಲಕ್ಕೆ ಬ್ಲೋಪ್ಗಳೆನ್ನುತ್ತಾರೆ. ಹೀಗೆ ಸಂಶೋಧನೆಗಳು ಮುಂದುವರಿದಂತೆ ಇಂತಹ ಅನೇಕ ಇತರ ಬ್ಲೋಪ್ಗಳು ಸಹ ನಮಗೆ ಗೋಚರವಾಗಬಹುದು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಂತಹ ಒಂದು ಅಪರಿಮಿತವಾದ ವಿಶ್ವವಿರುವುದಾದರೆ ಅದಕ್ಕೆ ಒಡೆಯನಾದ ಒಬ್ಬ ಅಪರಿಮಿತನಾದ ದೇವರೂ ಸಹ ಇರಬೇಕಲ್ಲವೇ? ಆತನ ಎದುರು, ಆತನ ಈ ಬೃಹತ್ ವಿಶ್ವದ ಎದುರು ನಮ್ಮ ಭೂಮಿ, ಅದರಲ್ಲಿನ ಕೋಟ್ಯಾಂತರ ಜನರಲ್ಲಿ ನಾನು ಮತ್ತು ನೀವು ಎಷ್ಟು ಚಿಕ್ಕದಾಗಿದ್ದೇವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದನು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಎಂಬುದಾಗಿ. ಹೀಗೆ ಹೇಳಿರುವಾಗ ಇವೆಲ್ಲವನ್ನು ಸೃಷ್ಟಿಸಿದಾತನಿಗೆ ಎಷ್ಟು ಬಿಡಾರಗಳು ಇವೆ ಎಂಬುದಾಗಿ ಚೆನ್ನಾಗಿ ಗೊತ್ತಿದೆ. ಆದರೆ ನಮಗೆ ಅದು ತಿಳಿದಿಲ್ಲ. ನೋಡಿರಿ, ಬಿಡಾರಗಳು ಖಾಲಿ ಇವೆ ಎಂಬ ಜಾಹೀರಾತು ಕೂಡ ಅಲ್ಲಿ ಇರಲಾರದು. ಬೇರೆ ಗ್ರಹಗಳಲ್ಲಿ ಮಾನವ ಜೀವಿಗಳು ಇರಬಹುದೆಂದು ನನ್ನ ತಾತ್ಪರ್ಯವಲ್ಲ. ಒಂದು ಮಾನವ ಸಂತತಿಯೇ ಸಾಕು. ಪ್ರಿಯರೇ, ನಾವು ದೇವರಿಗೆ ತಿರುಗಿ ಬಿದ್ದವರಾಗಿದ್ದೇವೆ. ಆದರೆ ಈ ವಿಶಾಲ ವಿಶ್ವದಲ್ಲಿ ಇತರ ಬುದ್ಧಿಜೀವಿಗಳಿದ್ದು ತಮ್ಮ ಗ್ರಹಗಳಿಂದ ಈ ಭೂಮಿಯತ್ತ ನೋಡುತ್ತಿರಬಹುದು. ಇಲ್ಲಿ ಏನೋ ಒಂದು ಅದ್ವಿತೀಯವಾದದ್ದನ್ನು ಕಾಣುತ್ತಾರೆ. ನೋಡಿರಿ, ಅವುಗಳಿಗೆ ದೇವರ ಜ್ಞಾನ, ಆತನ ವ್ಯಕ್ತಿತ್ವ ಹಾಗೂ ಶಕ್ತಿಗಳ ಪರಿಚಯ ಬಿದ್ದಿರಬಹುದು. ಆದರೆ ಆತನ ತ್ರಯೇಕತ್ವದ ಎರಡನೆಯ ವ್ಯಕ್ತಿಯು ಈ ಲೋಕಕ್ಕೆ ಬಂದು ಕ್ರೂಜಿಯಲ್ಲಿ ಸಾಯುವ ತನಕ ದೇವರ ಪ್ರೀತಿಯ ಪರಿಚಯ ಅವರಿಗಾಗಿರಲಿಲ್ಲ. ಹೌದು ಪ್ರಿಯರೇ, ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೋಸ್ಕರ ಕೊಡುವಷ್ಟು ಅದನ್ನು ಪ್ರೀತಿಸಿದನು. ಮತ್ತು ಈ ಭೂಮಿಯಲ್ಲಿ ಮಾತ್ರ ದೇವರ ಪ್ರೀತಿಯ ಪ್ರದರ್ಶನವಾಗಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬಹು ಬೆಲೆಯುಳ್ಳವರೆಂದು ನೆನೆಸುತ್ತೇವೆ. ಅದನ್ನು ನಾನು ತಪ್ಪೆಂದು ಹೇಳಲಾರೆ. ಆದರೆ ಮಾನವ ಜನಾಂಗವು ರಕ್ಷಿಸಲ್ಪಡಬೇಕಾದಷ್ಟು ವಿಶೇಷವಾದದ್ದೋ? ನೋಡಿರಿ, ದೇವರು ಈ ಚಿಕ್ಕದಾದ ಭೂಮಿಯಿಂದ ನಮ್ಮನ್ನು ಸುಲಭದಲ್ಲಿ ಅಳಿಸಿ ಹಾಕಿ ಹೊಸದೊಂದನ್ನೇ ಸೃಷ್ಟಿಸಬಹುದಿತ್ತು. ನೋಡಿರಿ, ನಮ್ಮನ್ನು ಅಸ್ತಿತ್ವದಿಂದಲೇ ತೆಗೆದು ಬಿಡುತ್ತಿದ್ದರೆ ಆತನಿಗೆ ಏನೂ ಕೊರತೆ ಆಗುತ್ತಿರಲಿಲ್ಲ. ಆದರೆ ಆಗ ಆತನಿಗೆ ತನ್ನ ಪ್ರೀತಿಯನ್ನು ತೋರಿಸಲಿಕ್ಕೆ ಆಗುತ್ತಿರಲಿಲ್ಲ. ಆತನು ನೀತಿ ನ್ಯಾಯಗಳನ್ನು ತೋರಿಸಬಹುದಿತ್ತೇ ಹೊರತು ಪ್ರೀತಿಯನ್ನಲ್ಲ. ಹೌದು ಪ್ರಿಯರೇ,
ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ಇದು ಲೋಕದಲ್ಲೇ ಅತಿ ಅದ್ಭುತವಾದಂಥ ವಿಚಾರವಾಗಿದೆ. ನೋಡಿರಿ, ನಾವು ಪ್ರೀತಿಸಲ್ಪಡಲು ಯೋಗ್ಯರಾಗಿರುವುದರಿಂದಲ್ಲ, ಆದರೆ ನಾವು ನೀತಿ ಭ್ರಷ್ಟರಾಗಿದ್ದರೂ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಾವು ಇಂತಹ ಮಾನವ ಜನಾಂಗಕ್ಕೆ ಸೇರಿದವರಾಗಿದ್ದೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ಬಿಡಾರ ಎಂಬುದರ ಗ್ರೀಕ್ ಮೂಲ ಪದದ ಅರ್ಥ ಉಳುಕೊಳ್ಳುವ ಸ್ಥಳಗಳು ಎಂಬುದಾಗಿ. ನೋಡಿರಿ, ಈ ವಿಶಾಲವಾದ ವಿಶ್ವದಲ್ಲಿ ಇಂತಹ ಉಳುಕೊಳ್ಳುವ ಸ್ಥಳಗಳು ತುಂಬಿವೆ ಎಂದು ಯೇಸುಕ್ರಿಸ್ತನು ಹೇಳುತ್ತಾನೆ. ಮುಂದುವರೆದು ಆತನು, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ಎಂಬುದಾಗಿ ಆತನು ತನ್ನ ಮಾತಿನ ಮೇಲೆ ಒತ್ತು ನೀಡುತ್ತಾನೆ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿದ ಈ ಮಾತು ಬಹು ಅದ್ಭುತವಾದದ್ದು. ನೋಡಿರಿ, ಈ ವಿಶಾಲ ವಿಶ್ವವು ತುಂಬಾ ಬಿಡಾರಗಳಿಂದ ತುಂಬಿದೆ. ಆದರೂ ಯೇಸುಕ್ರಿಸ್ತನು ತನ್ನವರಿಗಾಗಿ ಬಿಡಾರ ಸಿದ್ಧ ಮಾಡಲು ಹೋಗುತ್ತಿದ್ದಾನೆ. ಈ ವಿಶ್ವದಲ್ಲಿ ಬುದ್ಧಿವಂತ ಜೀವಿಗಳು ಬೇರೆ ಗ್ರಹದಲ್ಲಿ ಇರಬಹುದೆಂದು ನಾನು ಹೇಳಿದೆ. ಪ್ರಕಟಣೆ ಪುಸ್ತಕದಲ್ಲಿ ಅಪೋಸ್ತಲನಾದ ಯೋಹಾನನು ಕೆಲವನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅವು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಇದ್ದವೆಂದು ಅವನು ಹೇಳಿದನು. ಹೌದು ಪ್ರಿಯರೇ, ನಮ್ಮ ದೇವರು ಅದ್ಭುತ ಸ್ವರೂಪನು ಹಾಗೂ ಭಯಂಕರನೂ ಆಗಿದ್ದಾನೆ. ಪ್ರಿಯರೇ, ಈ ವಿಶಾಲತೆಯನ್ನು ನೋಡುವಾಗ ನಾವು ಈ ಸಂದಣಿಯಲ್ಲಿ ಎಲ್ಲಿ ಕಳೆದು ಹೋಗುತ್ತೇವೋ ಎಂದಾಗುತ್ತದೆ. ಆದರೆ ಅಲ್ಲಿ ಯೇಸು ಕ್ರಿಸ್ತನು ಆತನಿಗೆ ಸೇರಿದವರಿಗಾಗಿ ಸ್ಥಳವನ್ನು ಸಿದ್ಧ ಮಾಡುತ್ತಿದ್ದಾನೆ ಮತ್ತು ನಾವಲ್ಲದೆ ಬೇರೆ ಯಾರೂ ಅದರಲ್ಲಿ ಸೇರಲಾರರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:3 ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೇ, ದೇವರು ಈ ಲೋಕದಿಂದ ಒಬ್ಬನನ್ನು ತೆಗೆದುಕೊಂಡು ಹೋಗಿ ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ಕರಕೊಂಡು ಹೋಗುವ ವಿಚಾರ ಸತ್ಯವೇದದಲ್ಲಿ ಇದೇ ಮೊದಲ ಬಾರಿ ಹೇಳಲ್ಪಟ್ಟಿದೆ. ಹಳೆ ಒಡಂಬಡಿಕೆಯ ಭಕ್ತರ ನಿರೀಕ್ಷೆ ಇದಾಗಿರಲಿಲ್ಲ. ದೇವರು ಅಬ್ರಹಾಮನಿಗೆ ಎಂದೂ ಇಂತಹದನ್ನು ವಾಗ್ದಾನ ಮಾಡಿರಲಿಲ್ಲ. ಆದರೆ ಅಬ್ರಹಾಮನಿಗೆ ಈ ಲೋಕದಲ್ಲೇ ಒಂದು ಶಾಶ್ವತ ನಿವಾಸ ಕೊಡಲ್ಪಡುತ್ತದೆಂದು ಹೇಳಿಯದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಹಳೆ ಒಡಂಬಡಿಕೆಯ ನಿರೀಕ್ಷೆ ಏನೆಂದರೆ ಈ ಲೋಕದಲ್ಲಿ ಅವರಿಗೆ ನೀತಿ ಸಮಾಧಾನಗಳು ನೆಲೆಸಿರುವ ಒಂದು ರಾಜ್ಯ ದೊರಕುತ್ತದೆಂದು. ನೋಡಿರಿ, ಇದು ಈ ಲೋಕದ ಕುರಿತು ದೇವರ ಉದ್ದೇಶವಾಗಿತ್ತು. ಪರಲೋಕ ರಾಜ್ಯವೆಂದರೆ ಈ ಭೂಮಿಯ ಮೇಲೆ ದೇವರ ಆಳ್ವಿಕೆ ಎಂದು ನಾನು ವೈಯಕ್ತಿಕವಾಗಿ ನಂಬುತ್ತೇನೆ. ಕೀರ್ತನೆಗಳು 2:6 ನಾವು ಹೀಗೆ ನೋಡುತ್ತೇವೆ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂಬುದಾಗಿ. ಇದು ಈ ಲೋಕದ ಕುರಿತಾದ ದೇವರ ಉದ್ದೇಶ ಮತ್ತು ತನ್ನ ಸ್ವಂತ ಮಗನನ್ನು ಈ ಸಿಂಹಾಸನದ ಮೇಲೆ ಕುಳ್ಳಿರಿಸಲಿಕ್ಕಾಗಿ ಸ್ಥಿರಚಿತ್ತದಿಂದ ಯಾವ ಹಿಂಜರಿಕೆಯಿಲ್ಲದೆ ಕಾರ್ಯ ಸಾಧಿಸುತ್ತಾ ಇದ್ದಾನೆ. ಅದು ಪರಲೋಕ ರಾಜ್ಯವಾಗಿದೆ. ಅದು ದೇವರ ಈ ಲೋಕದ ಉದ್ದೇಶ ಮತ್ತು ಅದೇ ಹಳೆ ಒಡಂಬಡಿಕೆಯ ನಿರೀಕ್ಷೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸುಕ್ರಿಸ್ತನು ತಾನು ಮಾಡಲಿರುವ ಸ್ಥಳಕ್ಕೆ ತನ್ನೊಂದಿಗಿರಲು ತನ್ನ ಅಪೋಸ್ತಲರಿಂದ ಆರಂಭಿಸಿ ಜನರನ್ನು ಕೊಂಡೊಯ್ಯಲಿದ್ದಾನೆಂಬುದನ್ನು ಕೇಳಿ ಶಿಷ್ಯರಿಗೆ ಗಾಬರಿಯಾಯಿತು. ಇಲ್ಲಿ ಅದು ಮೊದಲನೇ ಸಾರಿ ಹೇಳಲ್ಪಟ್ಟಿದೆ. ಆದರೆ ಕೊನೆ ಸಾರಿಯಲ್ಲ. ಅಪೋಸ್ತಲನಾದ ಪೌಲನು ಇದರ ಕುರಿತಾಗಿ ಥೆಸಲೋನಿಕದವರಿಗೆ ಬರೆದ 4:4 ಹೇಳಿದ್ದೇನೆಂದರೆ, ಕರ್ತನು ತಾನೇ ದೊಡ್ಡ ಶಬ್ದದೊಡನೆ ಪರಲೋಕದಿಂದ ಇಳಿದು ಬರುತ್ತಾನೆ. ಆತನ ಸ್ವರವು ತುತೂರಿಯ ಧ್ವನಿಯಂತೆಯೂ ಪ್ರಧಾನ ದೂತನ ಶಬ್ದದಂತೆಯೂ ಇರುತ್ತದೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಬಳಿಕ ಇನ್ನೂ ಜೀವದಿಂದಿರುವ ವಿಶ್ವಾಸಿಗಳು ಕರ್ತನನ್ನು ಮಧ್ಯಾಕಾಶದಲ್ಲಿ ಸಂಧಿಸಲಿಕ್ಕಾಗಿ ಎತ್ತಲ್ಪಡುವರು. ನಂತರ ಆತನು ಸಿದ್ಧ ಮಾಡಿದ ಸ್ಥಳದಲ್ಲಿ ನಾವು ಆತನೊಂದಿಗೆ ಸದಾಕಾಲವೂ ಇರುವೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಕಟಣೆ ಪುಸ್ತಕ 21 ಅಪೋಸ್ತಲನಾದ ಪೌಲನು ಆ ಹೊಸ ಯೆರೂಸಲೇಮೆಂಬ ಪಟ್ಟಣವು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದು ಎಂಬುದಾಗಿ ಹೇಳುತ್ತಾನೆ. ಹೌದು ಪ್ರಿಯರೇ, ಅದು ಹೊಸ ಪಟ್ಟಣವಾಗಿರುತ್ತದೆ ಮತ್ತು ಅಲ್ಲಿ ಅಪೋಸ್ತಲರಿಂದ ಹಿಡಿದು ಎಲ್ಲಾ ವಿಶ್ವಾಸಿಗಳು ನಿತ್ಯ ನಿತ್ಯತ್ವಕ್ಕೂ ವಾಸ ಮಾಡುವರು. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 14:4 ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ,
ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಮೇಲಂತಸ್ತಿನ ಕೋಣೆಯಲ್ಲಿ ಅವರೆಲ್ಲರ ಮೇಲೆ ಕ್ರೂಜೆಯ ನೆರಳು ಆವರಿಸಿದೆ ಹಾಗೂ ಪಾಪವು ತನ್ನ ಪಾಲನ್ನು ಕೇಳಿಕೊಂಡು ಬಾಗಿಲಲ್ಲಿ ಹೊರಗೆ ಕಾಯುತ್ತಾ ಇತ್ತು. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರನ್ನು ಈ ಲೋಕದ ಪರಿಸ್ಥಿತಿಯಿಂದ ಪರಲೋಕದ ಕಡೆಗೆ ಮೇಲೆತ್ತಲು ಪ್ರಯತ್ನಿಸುತ್ತಾ ಇದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಅವರಿಗೆ ಎರಡು ಸಂಗತಿಗಳನ್ನು ಹೇಳುತ್ತಾನೆ. ಮೊದಲನೇದಾಗಿ ಮುಟ್ಟಬೇಕಾದ ಗುರಿ, ಅಂದರೆ ಎಲ್ಲಿ ಎಂಬುದನ್ನು, ಹಾಗೂ ಎರಡನೆಯದಾಗಿ ಹೋಗಬೇಕಾದ ದಾರಿ, ಅಂದರೆ ಹೀಗೇ ಎಂಬುದು. ಮುಂದುವರೆದು ನಾವು ಐದನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ, ತೋಮನು ಆತನಿಗೆ, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಲೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಸಂದೇಹಿಸುವ ತೋಮನೆಂಬ ಅಪೋಸ್ತಲನೊಬ್ಬನಿದ್ದನು. ಅವನು ಯಾವಾಗಲೂ ಪ್ರಶ್ನೆಯನ್ನು ಕೇಳುತ್ತಿದ್ದನು ಅಥವಾ ಸಂದೇಹವನ್ನೆತ್ತುತ್ತಿದ್ದನು. ಈಗ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಂಡಿದೆ. ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡಲು ಕರ್ತನಿಗೆ ತುಂಬಾ ಹೊತ್ತು ಬೇಕಾಯಿತು. ಪ್ರಿಯರೇ, ಅವನು ಅಲ್ಲಿದ್ದು ಈ ಪ್ರಶ್ನೆಯನ್ನು ಕೇಳಿದ್ದಕ್ಕಾಗಿ ನಾನು ಸಂತೋಷಪಡುತ್ತೇನೆ, ಯಾಕಂದರೆ ಅದು ಒಂದು ಉತ್ತಮವಾದ ಪ್ರಶ್ನೆಯಾಗಿತ್ತು. ನೋಡಿರಿ, ನಾನು ಒಂದು ವೇಳೆ ಅಲ್ಲಿ ಇರುತ್ತಿದ್ದರೆ ನಾನೂ ಸಹ ಅದೇ ಪ್ರಶ್ನೆಯನ್ನು ಕೇಳುತ್ತಿದ್ದೆನು. ಪ್ರಿಯರೇ, ಒಂದು ವೇಳೆ ಅವನು ಆ ಪ್ರಶ್ನೆಯನ್ನು ಕರ್ತನಿಗೆ ಕೇಳದೇ ಇರುತ್ತಿದ್ದರೆ ನಮ್ಮ ಕರ್ತನು ನೀಡಿದ ಅದ್ಭುತವಾದ ಉತ್ತರವು ನಮಗೆ ಗೊತ್ತಾಗುತ್ತಿರಲಿಲ್ಲ, ಯಾಕೆಂದರೆ ಅದು ಸಂಕ್ಷಿಪ್ತ ರೂಪದ ಸುವಾರ್ತೆಯೇ ಆಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 14:6 ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಏಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸು ಕ್ರಿಸ್ತನು ಕೇವಲ ದಾರಿಯನ್ನು ತೋರಿಸುವವನಲ್ಲ, ಆತನೇ ಮಾರ್ಗವಾಗಿದ್ದಾನೆ. ನೋಡಿರಿ, ಯಾವ ಸಭೆಯಾಗಲಿ ಇಲ್ಲವೇ ಯಾವ ಆಚಾರಗಳಾಗಲಿ ನಮ್ಮನ್ನು ದೇವರ ಬಳಿಗೆ ಕರೆತರಲಾರವು, ಆದರೆ ಯೇಸು ಕ್ರಿಸ್ತನು ಮಾತ್ರ ತರಬಲನು, ಯಾಕೆಂದರೆ ಆತನೇ ಮಾರ್ಗವಾಗಿದ್ದಾನೆ. ಆದ್ದರಿಂದ ನಾವು ಆತನನ್ನು ಹೊಂದಿರಬೇಕು ಮತ್ತು ಆತನನ್ನು ನಂಬಬೇಕು ಇಲ್ಲವೇ ನಂಬಿರಬೇಕು. ಅಷ್ಟೇ ಅಲ್ಲದೆ ತಾನೇ ಸತ್ಯವಾಗಿದ್ದೇನೆಂದೂ ಕೂಡ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಹೌದು ಪ್ರಿಯರೇ, ಆತನು ಸತ್ಯಕ್ಕೆ ಮಾದರಿಯಾಗಿದ್ದಾನೆ ಮತ್ತು ಆತನು ಜೀವವೂ ಸಹ ಆಗಿದ್ದಾನೆ. ನೋಡಿರಿ, ತಾನು ಜೀವದಿಂದ ಎದ್ದೆನೆಂದು ಮಾತ್ರ ಆತನು ಹೇಳುವುದಿಲ್ಲ, ಆತನು ಈ ಭೂಮಿಯಲ್ಲಿ ಇರುವ ಸಮಸ್ತಕ್ಕೂ ಜೀವದ ಮೂಲವಾಗಿದ್ದಾನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿ ಬರುವುದಿಲ್ಲ ಎಂಬುದಾಗಿ. ಹೀಗೆ ಹೇಳುವುದರ ಮೂಲಕ ಎಲ್ಲ ಬೋಧನೆ ಹಾಗೂ ಎಲ್ಲ ತತ್ವಗಳಿಗೆ ಅಂತ್ಯ ಹಾಡುತ್ತಾನೆ. ಹೌದು, ದೇವರ ಬಳಿಗೆ ಬರುವ ಒಂದೇ ಮಾರ್ಗ ಆತನ ಮೂಲಕವಾಗಿ ಮಾತ್ರವೇ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮೇಲುಪ್ಪರಿಗೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಕ್ಕಾಗಿ ನಾನು ಒಂದು ದಿನ ತೋಮನಿಗೆ ಉಪಕಾರವನ್ನು ಹೇಳಲೇಬೇಕು, ಯಾಕಂದರೆ ಅವನ ಪ್ರಶ್ನೆಗಾಗಿ ಬಂದ ಉತ್ತರವು ಯೋಹಾನನು ಬರೆದ ಸುವಾರ್ತೆ 14:6 ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಏಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 14:7-8 ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ, ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಫಿಲಿಪ್ಪನು ಶಾಂತವಾಗಿರುವವನು. ಅವನು ಪೇತ್ರನಿಗೆ ಸರಿ ವಿರುದ್ಧನಾದವನು. ಅವನು ಮಾತನಾಡಿದ್ದೇ ಕಡಿಮೆ. ಅವನಿಗೆ ಗ್ರೀಕ್ ಹೆಸರಿತ್ತು ಮತ್ತು ಅನೇಕರು ಹೇಳುವಂತೆ ಅವನು ಗ್ರೀಕನಾಗಿದ್ದನು. ಆದರೆ ಅವನು ಯಹೂದ್ಯನಾಗಿದ್ದು ಗ್ರೀಕ್ ಹೆಸರನ್ನು ಹೊಂದಿದ್ದಿರಬಹುದು. ನೋಡಿರಿ, ಅವನು ಒಬ್ಬ ವಿಚಿತ್ರ ವ್ಯಕ್ತಿ. ನಾವು ಅವನನ್ನು ಸಂಧಿಸಿದಾಗಲೆಲ್ಲ ಅವನು ಯಾರನ್ನಾದರೂ ಯೇಸು ಕ್ರಿಸ್ತನ ಬಳಿಗೆ ಕರೆತರುತ್ತಿದ್ದನು. ಹೌದು ಪ್ರಿಯರೇ, ಅವನು ನತಾನಯೇಲನನ್ನು ಕರೆತಂದನು. ನಾನು ಇದರ ಕುರಿತಾಗಿ ಯಾವಾಗಲೂ ಆಶ್ಚರ್ಯಪಡುತ್ತಿದ್ದೆ. ನೋಡಿರಿ, ಫಿಲಿಪ್ಪನು ಶಾಂತ ಸ್ವಭಾವಿ, ಆದರೆ ನತಾನಯೇಲನು ಹಾಸ್ಯ ಪ್ರವೃತ್ತಿಯವನು. ಆದರೆ ಶಾಂತನಾದ ಫಿಲಿಪ್ಪನು ಜನರನ್ನು
ಯೇಸುಕ್ರಿಸ್ತನ ಬಳಿಗೆ ಕರತರುತ್ತಿದ್ದನು. ಗ್ರೀಕರು ಯೇಸುಕ್ರಿಸ್ತನನ್ನು ನೋಡಲು ಬಂದಾಗ ಅವನ ಬಳಿಗೆ ಬಂದದ್ದನ್ನು ನೆನಪಿಸಿಕೊಳ್ಳಿರಿ. ಇಲ್ಲಿ ಒಬ್ಬನು ಮನುಷ್ಯರಿಗಿರತಕ್ಕ ಅತಿ ಉನ್ನತವಾದ ಆಶೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾನೆ. ಅದೇನೆಂದರೆ, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಎಂಬುದಾಗಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾನು ನಿಮಗೆ ಒಂದು ವೈಯಕ್ತಿಕವಾದ ಪ್ರಶ್ನೆಯನ್ನು ಕೇಳಬೇಕೆಂದಿದ್ದೇನೆ. ಜೀವಿತದಲ್ಲಿನ ನಿಮ್ಮ ಆಶೆ ಏನು? ನಿಮ್ಮ ಅಂತಿಮ ಗುರಿಯೇನು? ಐಶ್ವರ್ಯವಂತರಾಗುವುದೋ, ಅಥವಾ ಪ್ರಸಿದ್ಧಿ ಪಡೆಯುವುದೋ, ಇಲ್ಲವೇ ಮಕ್ಕಳ ವಿದ್ಯಾಭ್ಯಾಸವೋ, ಮತ್ತು ಅವರನ್ನು ಕರ್ತನ ಶಿಸ್ತಿನಲ್ಲಿ ಬೆಳೆಸಬೇಕೆಂಬುವುದೋ? ಪ್ರಿಯರೇ, ದಯಮಾಡಿ ಆಲೋಚಿಸಿ ನೋಡಿರಿ. ಇದೆಲ್ಲವೂ ಪ್ರಿಯರೇ ಒಳ್ಳೆಯದೇ, ಆದರೆ ಇದಕ್ಕಿಂತ ಉನ್ನತವಾದದ್ದು ಫಿಲಿಪ್ಪನು ಹೇಳಿದ ಹಾಗೆ, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು ಎಂಬುದೇ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:9 ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಏಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಬಂಧುಗಳೇ, ಮೋಶೆಯು ದೇವರ ಮಹಿಮೆಯನ್ನು ಕಂಡನೆಂದು ಮತ್ತು ಯೆಶಾಯನಿಗೆ ದೇವರ ಮಹಿಮೆಯ ದರ್ಶನವಾಯಿತೆಂಬುದನ್ನು ಫಿಲಿಪ್ಪನು ಹಳೆಯ ಒಡಂಬಡಿಕೆಯಿಂದ ತಿಳಿದಿದ್ದನು. ನೋಡಿರಿ, ಫಿಲಿಪ್ಪನು ಮೋಶೆ ಹಾಗೂ ಯೆಶಾಯರಂತೆ ದೇವರ ಮಹಿಮೆಯನ್ನು ಕಂಡಿರದಿದ್ದರೂ ಅವನು ಯೇಸುಕ್ರಿಸ್ತನನ್ನು ನೋಡಿದ್ದಾನೆ, ಆತನ ಮಾತುಗಳನ್ನು ಕೇಳಿದ್ದಾನೆ, ಅಷ್ಟೇ ಅಲ್ಲದೆ ಆತನ ಕಾರ್ಯಗಳನ್ನು ಸಹ ಕಂಡಿದ್ದಾನೆ. ಹೀಗೆ ಫಿಲಿಪ್ಪನು ನೋಡಬೇಕೆಂದಿದ್ದನ್ನೆಲ್ಲ ಯೇಸುಕ್ರಿಸ್ತನಲ್ಲಿ ಕಂಡಿದ್ದಾನೆ. ಹೌದು ಪ್ರಿಯರೇ, ಯೇಸುಕ್ರಿಸ್ತನಲ್ಲಿ ಹಳೆ ಒಡಂಬಡಿಕೆಗಿಂತ ಹೆಚ್ಚಿನ ದೇವರ ಪ್ರಕಟಣೆಯಾಗಿರುತ್ತದೆ. ಫಿಲಿಪ್ಪನು ಆತನೊಂದಿಗೆ 3 ವರ್ಷವಿದ್ದು ದೇವರ ಅತ್ಯುನ್ನತ ಪ್ರಕಟಣೆಯನ್ನು ಕಂಡಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4:3 ನಾವು ಹೀಗೆ ನೋಡುತ್ತೇವೆ, ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯೂ ಆಗಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆಂಬುದು ಒಂದೇ ರೀತಿಯ ವ್ಯಕ್ತಿಗಳನ್ನು ನೋಡಿದೆ ಎಂದಲ್ಲ. ಆದರೆ ಪ್ರಿಯರೇ, ಒಂದೇ ಶಕ್ತಿ ಹಾಗೂ ಪ್ರೀತಿ, ಈ ಎಲ್ಲವೂ ಇರುವವನನ್ನು ಕಂಡಿದೆ ಎಂದರ್ಥ. ಹೌದು ಪ್ರಿಯರೇ, ದೇವರಲ್ಲಿ ನೋಡತಕ್ಕದ್ದನ್ನೆಲ್ಲ ನಾವು ಯೇಸುಕ್ರಿಸ್ತನಲ್ಲಿ ಕಾಣಬಹುದು. ಯಾಕೆಂದರೆ ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 4:24 ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಯಾರೂ ಎಂದೂ ದೇವರನ್ನು ಕಂಡಿಲ್ಲ. ತಂದೆಯ ಎದೆಯಲ್ಲಿದ್ದ ಒಬ್ಬನೇ ಮಗನು ಆತನನ್ನು ಪ್ರಕಟಿಸಿದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ಯೋಹಾನನು ಬರೆದ ಸುವಾರ್ತೆ 4:18. ಕರ್ತನಲ್ಲಿ ಪ್ರಿಯರೇ, ನಾವು ಆತನೊಂದಿಗೆ ನಿತ್ಯತ್ವವನ್ನು ಕಳೆಯಲಿಕ್ಕಿದ್ದೇವೆ. ಆದ್ದರಿಂದ ಆತನನ್ನು ಪ್ರೀತಿಸುವ ನಮಗೆ ನಮ್ಮ ಜೀವಿತಗಳ ಗುರಿ ಆತನನ್ನು ತಿಳಿದುಕೊಳ್ಳುವುದೇ ಆಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 10 ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಯೇಸುಕ್ರಿಸ್ತನು ತನ್ನ ಮಾತು ಹಾಗೂ ಕೃತ್ಯಗಳ ಸಾಕ್ಷಿಯ ಕುರಿತು ಮಾತನಾಡುತ್ತಾನೆ. ನೋಡಿರಿ, ಅವೆರಡೂ ಒಂದೇ ಹಾಗೂ ಒಂದಕ್ಕೊಂದು ಸಮಾನವಾಗಿವೆ. ಹೌದು, ಆತನು ಕ್ರಮಬದ್ಧವಾಗಿದ್ದಾನೆ. ಆದರೆ ನಮ್ಮ ಸಮಸ್ಯೆ ಏನೆಂದರೆ, ನಮ್ಮ ಮಾತಿಗೂ ಹಾಗೂ ಕೃತಿಗೂ, ನಮ್ಮ ಕೃತಿಗೂ ಸಮತೋಲನವೇ ಇರುವುದಿಲ್ಲ, ಅಂದರೆ ಹೊಂದಾಣಿಕೆಯೇ ಇರುವುದಿಲ್ಲ. ನೋಡಿರಿ, ನಾವು ಬಹು ಮಹತ್ತರವಾಗಿ ಮಾತಾಡುತ್ತೇವೆ ಹಾಗೂ ಅದ್ಭುತವಾದಂಥ ಸಾಕ್ಷಿಗಳನ್ನು ಕೊಡುತ್ತೇವೆ. ಆದರೆ ಪ್ರಿಯರೇ, ಯಾರೂ ಪರಿಪೂರ್ಣ ಜೀವಿತವನ್ನು ನಡೆಸುವುದಿಲ್ಲ. ಆದ್ದರಿಂದಲೇ ವಿಶ್ವಾಸಿಗಳು ಆಗಾಗ ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಬೇಕಾಗುತ್ತದೆ. ಈಗಾಗಲೇ ನಾವು 13 ನೋಡಿಕೊಂಡಂತೆ ಆತನು ನಮ್ಮನ್ನು ತೊಳೆಯಬೇಕಾಗಿದೆ. ಆಗ ಮಾತ್ರ ನಾವು ಆತನ ಅನ್ಯೋನ್ಯತೆಯಲ್ಲಿ ಉಳಿಯುತ್ತೇವೆ. ಹೌದು ಪ್ರಿಯರೇ, ಅನೇಕ ವಿಶ್ವಾಸಿಗಳು ತಾವು ಸರಿಯಾಗಿದ್ದೇವೆಂದು ನೆನೆಸುತ್ತಾರೆ. ಆದರೆ ನಾವು ಅವರ ಮಾತುಗಳನ್ನು ಹಾಗೂ ಅವರ ಜೀವಿತಗಳನ್ನು ಗಮನಿಸುವಾಗ ಅವು ಒಂದಕ್ಕೊಂದು ಹೊಂದಾಣಿಕೆಯಾಗುವುದಿಲ್ಲ ಮತ್ತು ಸಮತೋಲನವಾಗುವುದಿಲ್ಲ.
ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು, ನಾನಾಡುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳುವಾಗ ಅದು ತಂದೆಯ ಚಿತ್ತವೇ ಆಗಿದ್ದಿತು. ನೋಡಿರಿ, ಆತನ ಕಾರ್ಯಗಳೆಲ್ಲವೂ ಆತನು ತನ್ನ ತಂದೆಯ ಮಾತುಗಳನ್ನು ಕೇಳುತ್ತಿದ್ದಾನೆಂತಲೂ, ಮತ್ತು ನಾವು ಯೇಸುಕ್ರಿಸ್ತನ ಕ್ರಿಯೆಗಳನ್ನು ಕಾಣುವಾಗ ತಂದೆಯು ಆತನ ಮೂಲಕವಾಗಿ ತನ್ನ ಕಾರ್ಯವನ್ನು ನಡೆಸುತ್ತಿದ್ದಾನೆಂತಲೂ ತಿಳಿಯಬೇಕು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೇಸುಕ್ರಿಸ್ತನ ಸಂವಾದದ ನಡುವೆ ಅಡ್ಡಿಗಳು ಉಂಟಾದವು. ಮೊದಲು ಪೇತ್ರನು, ಬಳಿಕ ತೋಮನು, ಈಗ ಫಿಲಿಪ್ಪನು. ಆದರೆ ಯೇಸುಕ್ರಿಸ್ತನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:11 ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ, ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಬಂಧುಗಳೇ, ಕರ್ತನಾದ ಯೇಸುಕ್ರಿಸ್ತನು ಹೇಳುತ್ತಾನೆ, ಆತನ ಮಾತುಗಳಿಂದ ಆತನನ್ನು ನಂಬದಿದ್ದರೆ ಆತನ ಕಾರ್ಯಗಳನ್ನು ನೋಡಿಯಾದರೂ ನಂಬಬೇಕು ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 14:12 ನಾವು ಹೀಗೆ ನೋಡುತ್ತೇವೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸಿದನು, ಮತ್ತು ಈ ಅಪೋಸ್ತಲರೂ ಸಹ ಅದನ್ನೇ ಮಾಡಿದರು. ಆದರೆ ಯೇಸುಕ್ರಿಸ್ತನು ಹೇಳುತ್ತಾನೆ, ತನ್ನನ್ನು ನಂಬುವವನು ಹೆಚ್ಚಿನದನ್ನು ಮಾಡುತ್ತಾನೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಆ ಹೆಚ್ಚಿನದು ಯಾವುದು? ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೇ, ದಯಮಾಡಿ ಗಮನಿಸಿರಿ. ಕರ್ತನನ್ನು ಅಲ್ಲಗಳೆದ ಸೀಮೋನ್ ಪೇತ್ರನು 5th ಪ್ರಸಂಗ ಮಾಡಿದಾಗ 3,000 ಜನರು ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ವಿಶ್ವಾಸಿಗಳಾದರು. ಪ್ರಿಯರೇ, ಯೇಸುಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆದ್ದುಕೊಂಡವರ ಕುರಿತಾಗಿ ಸ್ವಲ್ಪ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕ್ರೂಜಿತನಾಗಿ ಎದ್ದು ಬಂದ ಹಾಗೂ ಮಹಿಮೆ ಹೊಂದಿ ಅತೀ ಬೇಗನೆ ಈ ಲೋಕಕ್ಕೆ ತಿರುಗಿ ಬರಲಿರುವ ಯೇಸುಕ್ರಿಸ್ತನನ್ನು ಪ್ರಚುರಪಡಿಸಿ ಅನೇಕರನ್ನು ಪುನರ್ಜನ್ಮದ ಅನುಭವಕ್ಕೆ ನಡೆಸುವಂಥದ್ದು ರೋಗವನ್ನು ಗುಣಪಡಿಸುವುದಕ್ಕಿಂತಲೂ ಹೆಚ್ಚಿನ ಅದ್ಭುತ ಕಾರ್ಯವಾಗಿದೆ. ನೋಡಿರಿ, ಯೇಸುಕ್ರಿಸ್ತನ ಸಂದೇಶವನ್ನು ಸಾರುವ ಕೆಲಸವೇ ಹೆಚ್ಚಿನದು. ಹೌದು ಪ್ರಿಯರೇ, ಅನೇಕರನ್ನು ದೇವರೊಂದಿಗಿನ ಸರಿಯಾದ ಸಂಬಂಧಕ್ಕೆ ತರುವುದೇ ಅತ್ಯುನ್ನತವಾದಂಥ ಕಾರ್ಯವಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಹಾಗಾದರೆ ಪ್ರಿಯರೇ, ಈ ಹೆಚ್ಚಿನ ಕಾರ್ಯಗಳು ಹೇಗೆ ಆಗುತ್ತವೆ? ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯಾವಾಗಲೂ ಕಾರ್ಯವನ್ನು ಸಾಧಿಸುವಾತನು ಯೇಸುಕ್ರಿಸ್ತನೇ, ಮತ್ತು ಆತನು ಬಲಹೀನ ಮಾನವರ ಮೂಲಕ ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ನೋಡಿರಿ, ರೇಡಿಯೋ ಹಾಗೂ ಅನೇಕ ಮಾಧ್ಯಮಗಳ ಮೂಲಕ ಸತ್ಯವೇದ ಸಂದೇಶವನ್ನು ಕೊಡುತ್ತೇನೆ, ಮತ್ತು ಅನೇಕರು ಯೇಸುಕ್ರಿಸ್ತನ ಕಡೆಗೆ ತಿರುಗುತ್ತಾರೆ. ಇದು ಬಹು ಆಶ್ಚರ್ಯಕರವಾದದ್ದು, ಮತ್ತು ಇದು ಹೆಚ್ಚಿನ ಕಾರ್ಯವಾಗಿದೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಅನೇಕ ಜನರೊಂದಿಗೆ ಮಾತನಾಡಿದನು. ಹೌದು, ಅದು ಶ್ರೇಷ್ಠವಾದಂಥ ಕೆಲಸ. ಆದರೆ ಪ್ರಿಯರೇ, ಆತನು ನನ್ನನ್ನು ಹಾಗೂ ನಿಮ್ಮನ್ನು ಉಪಯೋಗಿಸಿ ಅನೇಕರನ್ನು ಸಂಧಿಸುವಂಥದ್ದು ಅದು ಹೆಚ್ಚಿನದಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ತನ್ನ ತಂದೆಯ ಕುರಿತಾಗಿ ಎಷ್ಟು ಸಲ ಮಾತಾಡಿದ್ದಾನೆ? ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ತಂದೆ ಎಂಬುದಾಗಿ 20 ಉಲ್ಲೇಖಿಸಲಾಗಿದೆ, ಮತ್ತು ಅದೆಲ್ಲವನ್ನು ಯೇಸುವೇ ಹೇಳಿದ್ದು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 14:13-14 ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹೆಚ್ಚಿನ ಕಾರ್ಯಗಳು ಪ್ರಾರ್ಥನೆಯ ಫಲ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ತಿಳಿಸುತ್ತಾನೆ. ನೋಡಿರಿ, ಈ ದಿನಗಳಲ್ಲಿ ಪ್ರಾರ್ಥನೆಯ ಸೇವೆಯು ತುಂಬ ಅಲಕ್ಷ್ಯ ಮಾಡಲ್ಪಟ್ಟಿದೆ. ನನ್ನ ಹೆಸರಿನಲ್ಲಿ ನೀವು ಏನಾದರೂ ಕೇಳಿಕೊಂಡರೆ ಅದನ್ನು ಮಾಡುವೆನು ಎಂಬ ಈ ವಾಕ್ಯವನ್ನು ಅನೇಕರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ನಾವು ಪ್ರಾರ್ಥನೆ ಮಾಡಿದೆವು, ಆದರೆ ದೇವರು
ನಮ್ಮ ಪ್ರಾರ್ಥನೆಯನ್ನು ಕೇಳಲಿಲ್ಲ ಎಂದು ಹೇಳುತ್ತಾರೆ. ಅನೇಕ ಕ್ರೈಸ್ತರು ಕೂಡ ಈ ರೀತಿ ಅದನ್ನು ಅಕ್ಷರಶಃ ತೆಗೆದುಕೊಳ್ಳುತ್ತಾರೆ ಮತ್ತು ಏನು ತಪ್ಪಾಗಿದೆ ಎಂದು ಕೇಳುತ್ತಾರೆ. ಆದರೆ ಪ್ರಿಯರೇ, ಅವರು ಆ ವಚನದಲ್ಲಿ ಇಲ್ಲದ್ದನ್ನು ಸೇರಿಸಿಕೊಳ್ಳುತ್ತಾರೆ. ಪ್ರಿಯರೇ, ನಾವು ಮುಂದಕ್ಕೆ ಧ್ಯಾನಿಸುತ್ತಾ ಹೋದಂತೆ ಅದು ನಮಗೆ ತಿಳಿಯುತ್ತದೆ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 14:15 ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ.